ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಹೋಮ್ವರ್ಕ್ ಪ್ರಾಬ್ಲಮ್ ಅನ್ನು ಮಾಡಿಕೊಡ್ತಾ ಇದ್ದೀನಿ ನಿಮಗೆ. ಸೊ ಈ ರೀತಿಯಲ್ಲಿ ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದೆ ನಾನು ನಿಮಗೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 3,1 ಅಂಡ್ 0,x ಇಸ್ 5 units, ದೆನ್ ಫೈಂಡ್ ಎಕ್ಸ್ ಅಂತ ಕೊಟ್ಟಿದ್ದೆ ಅಲ್ವಾಪ್ಪ. ಸೊ ಈಗ 3,1 ಅನ್ನ ನಾನು ಎ ಅನ್ನೋ ಪಾಯಿಂಟ್ ತಗೊಳ್ತೀನಿ, 0,x ಅಂತ ಅಂದ್ರೆ ಬಿ ಅನ್ನೋ ಪಾಯಿಂಟ್ ಅಂತ ತಗೊಳ್ತೀನಿ, ಓಕೆನಾ. ಸೊ ಇವಾಗ ಕ್ವೆಶನ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಸೊ ಎ ಬಿ ಅನ್ನೋ 2 ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ, ಆಯ್ತಾ. ಸೊ ಎ ಅಂದ್ರೆ 3,1 ಆಗಿದೆ, ಬಿ ಅನ್ನೋದು 0,x ಇದೆ, ಓಕೆನಾ. ಅವುಗಳ ನಡುವಿನ ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ 5 units ಅಂತ ಕೊಟ್ಟಿದ್ದಾರೆ, ಆಯ್ತಾ. ಸೊ ಅವಾಗ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿಬಿಟ್ಟು ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗೋಣ, ಓಕೆನಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾನ ಈ ರೀತಿಯಲ್ಲಿ ಬರ್ಕೊಳ್ತೀವಿ ನಾವು, ಸ್ಕ್ವೇರ್ ರೂಟ್ ಆಫ್ x2 - x1² ಪ್ಲಸ್ y2 - y1² ವಿಚ್ ಇಸ್ ಈಕ್ವಲ್ ಟು ಎ ಬಿ ಅಂತ ತಗೊಂಡಿದ್ದೀನಿ ಅಂತ ಅಂದ್ರೆ, ಎರಡು ಪಾಯಿಂಟ್ಸ್ ಗಳನ್ನ ನಾನು ಎ ಬಿ ಅಂತ ತಗೊಂಡಿರೋದ್ರಿಂದ ಇಲ್ಲಿ ಇಸ್ ಈಕ್ವಲ್ ಟು ಎ ಬಿ ಅಂತ ತಗೊಂಡಿದ್ದೀನಿ, ಆಯ್ತಾ. ಸೊ ಎ ಬಿ ಎಷ್ಟಕ್ಕೆ ಈಕ್ವಲ್ ಆಗಿದೆ ಅಂತ ಅಂದ್ರೆ, ಇವುಗಳ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಇಲ್ಲಿ, 5 units ಇದೆ ಅಲ್ವಾ. ಸೊ ಎ ಬಿ ಇಸ್ ಈಕ್ವಲ್ ಟು 5 ಅಂತ ಆಗುತ್ತೆ, ಓಕೆನಾ. ಸೊ ಈಗ ನಾವೇನ್ ಮಾಡೋಣ, ಎ ಪಾಯಿಂಟ್ ಅಲ್ಲಿ x1 y1 ಅಂತ ತಗೊಳ್ಳಿ. x1 ಅಂತ ಅಂದ್ರೆ 3 ಆಯ್ತು, y1 ಅಂತ ಅಂದ್ರೆ 1 ಆಯ್ತು. ಸೊ ಅದೇ ರೀತಿಯಲ್ಲಿ ಬಿ ಪಾಯಿಂಟ್ ಅಲ್ಲಿ 0 ಅಂತ ಅಂದ್ರೆ x2 ಆಗುತ್ತೆ, x ಅಂತ ಅಂದ್ರೆ ಎಷ್ಟಾಗುತ್ತೆ, y2 ಆಗುತ್ತೆ, ಓಕೆನಾ. ಸೊ ಇವಾಗ x1 y1 ಮತ್ತೆ x2 y2 ವ್ಯಾಲ್ಯೂಸ್ ಗಳನ್ನ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಏನಿದೆಯೋ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಕ್ವೇರ್ ರೂಟ್ ಆಫ್ x2 ಅಂತ ಅಂದ್ರೆ ಏನಿದೆ ಅಪ್ಪ, ಇಲ್ಲಿ 0 ಇದೆ, ಆ ಮೈನಸ್ ಅನ್ನ ಹಾಗೆ ಬರ್ಕೊಳ್ಳಿ. x1 ಅಂತ ಅಂದ್ರೆ ಏನಿದೆ, 3 ಇದೆ, ಹೋಲ್ ಸ್ಕ್ವೇರ್ ಆಯ್ತು, ಕರೆಕ್ಟಾ. ಪ್ಲಸ್ y2 ಅಂತ ಅಂದ್ರೆ ಏನಿದೆ, x ಇದೆ, ಅದನ್ನ ಹಾಗೆ ಬರ್ಕೊಳ್ಳಿ, ಮೈನಸ್ ಅನ್ನ ಹಾಗೆ ಇಟ್ಕೊಳ್ಳಿ. y1 ಅಂತ ಅಂದ್ರೆ ಏನಿದೆ, 1 ಇದೆ, ಅದನ್ನ ಹಾಗೆ ಬರ್ಕೊಳ್ಳಿ, ಹೋಲ್ ಟು ದಿ ಪವರ್ ಆಫ್ 2 ವಿಚ್ ಇಸ್ ಈಕ್ವಲ್ ಟು 5, ಓಕೆನಾ. ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗೋಣ ನಾವು. ಸೊ ಪ್ಲಸ್ 0 ಇದೆ, ಮೈನಸ್ 3 ಇದೆ, ಎಷ್ಟು ಬರುತ್ತೆ, ಮೈನಸ್ 3 ಹೋಲ್ ಸ್ಕ್ವೇರ್, ಕರೆಕ್ಟಾ. ಸೊ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅನ್ನ ಹಾಗೆ ಬರ್ಕೊಳ್ಳೋಣ, ವಿಚ್ ಇಸ್ ಈಕ್ವಲ್ ಟು 5, ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಯ್ತು, ಈಗ ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಏನಪ್ಪ, ಮೈನಸ್ 3 ನ 2 ಸಲ ಮಲ್ಟಿಪ್ಲೈ ಮಾಡ್ತೀರಿ ಅಲ್ವಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 3 3 ಸಹ ಎಷ್ಟಾಯ್ತು, 9 ಆಯ್ತು. ಸೊ ಪ್ಲಸ್ 9 ಆಯ್ತು, ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಆಯ್ತು ಅಲ್ವಾ. ಸೊ ಈಗ ಮುಂದಿನ ಸ್ಟೆಪ್ ಅನ್ನ ಮಾಡ್ಲಿಕ್ಕೆ ನನಗೆ ಏನ್ ಬೇಕು, ಈ ಸ್ಕ್ವೇರ್ ರೂಟ್ ಹೋಯ್ತು ಅಂತ ಅಂದ್ರೆ ನನಗೆ ಈಸಿಯಾಗಿ ಸಿಂಪ್ಲಿಫಿಕೇಶನ್ ಆಗುತ್ತೆ ಅಲ್ವಾ. ಸೊ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ, ಓಕೆನಾ. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 2 ಇಸ್ ಈಕ್ವಲ್ ಟು 5 square ಆಗುತ್ತೆ, ಕರೆಕ್ಟಾ. ಸ್ಕ್ವೇರ್ ರೂಟ್ ಮತ್ತೆ 2 ಕ್ಯಾನ್ಸಲ್ ಆಯ್ತು. ಸೊ ನೆಕ್ಸ್ಟ್ ಏನ್ ಉಳಿಯುತ್ತೆ ಇಲ್ಲಿ, 9 + x - 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5 square ಅಂತ ಅಂದ್ರೆ ಏನು, 5 ಅನ್ನ 2 ಸಲ ಮಲ್ಟಿಪ್ಲೈ ಮಾಡಿ 5 5 ಎಷ್ಟಾಯ್ತು, 25, ಕರೆಕ್ಟಾ. ಸೊ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳೋಣ, 25 ಇದೆ. ಸೊ ಪ್ಲಸ್ 9 ಇದೆ, ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಯ್ತು, ಮೈನಸ್ 9 ಆಯ್ತು, ಕರೆಕ್ಟಾ. ಸೊ ಈಗ ಪ್ಲಸ್ 25 ಇದೆ, ಮೈನಸ್ 9 ಇದ್ರೆ ಎಷ್ಟು ಬರುತ್ತೆ ನಿಮಗೆ, ಪ್ಲಸ್ 16 ಬರುತ್ತೆ, ಕರೆಕ್ಟಾಪ, ಪ್ಲಸ್ 16, ಓಕೆನಾ. ಸೊ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ 16 ಆಯ್ತು. ಸೊ ಈಗ ನಾನು ಆಲ್ರೆಡಿ ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ ಅಲ್ವಾ, ಈಗ ಹೋಲ್ ಟು ದಿ ಪವರ್ ಆಫ್ 2 ಇದೆ, ಈ 2 ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ಆಗುತ್ತೆ, ಓಕೆನಾ. ಸೊ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ಅಂತ ಅಂದ್ರೆ ಏನಂತ ಬರಿಬಹುದು ನಾವು, 4 ಅಂತ ಬರಿಬಹುದು. ನಮಗೆ ಈಗ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಅಲ್ವಾ. ಸೊ ಈಗ ಇಲ್ಲಿ 2 ವ್ಯಾಲ್ಯೂಸ್ ಗಳಿದೆ, ಒಂದು ಪ್ಲಸ್ 4 ಇದೆ, ಇನ್ನೊಂದು ಮೈನಸ್ 4 ಇದೆ. ಸ್ಪ್ಲಿಟ್ ಮಾಡಿ ಬರೆಯೋಣ ನಾವು. ಸೊ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಪ್ಲಸ್ 4 ಒಂದು ಆಯ್ತು, ಆರ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 4 ಒಂದು, ಕರೆಕ್ಟಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 4 ಮೈನಸ್ 1 ಇದೆ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಯ್ತು, ಪ್ಲಸ್ 1 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 4 ಪ್ಲಸ್ 1 ಅಂತ ಅಂದ್ರೆ ಎಷ್ಟಾಯ್ತು, ಪ್ಲಸ್ 5 ಆಯ್ತು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4 ಅನ್ನ ಹಾಗೆ ಬರ್ಕೊಳ್ಳೋಣ, ಮೈನಸ್ 1 ಇದೆ, ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 1 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4 ಪ್ಲಸ್ 1 ಅಂತ ಅಂದ್ರೆ ಎಷ್ಟಾಯ್ತು, ಮೈನಸ್ 3 ಆಯ್ತು. ಅರ್ಥ ಆಗ್ತದೆ ಅಲ್ವಾ? ಒಂದೇ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5 ಆಗಿರ್ಬೋದು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3 ಆಗಿರ್ಬೋದು.